ಒಬ್ಬ ಮಗುನು ಈ ನಗರದ ಆಸ್ತಿ, ದೇಶದ ಆಸ್ತಿ. ಅವರ ಭವಿಷ್ಯದೊಂದಿಗೆ ಚೆಲ್ಲಾಟ ಆಡಕ್ಕೆ ಯಾರೇ ಪ್ರಯತ್ನ ಪಟ್ಟರು ತಾವು ಪಿಸಿ, ನಾನು ಪಿಸಿ, ಈ ಇಬ್ಬರು ಪಿಸಿಗಳ ಮಧ್ಯೆ ಯಾವುದೇ ಗ್ಯಾಪ್ ಬೇಡ. ವಿಜ್ಞಾನ ಬೆಂಗಳೂರು ಗುಜರಾತ್ ಜಗತ್ತಿನ ಅತ್ಯಂತ ಶಾಂತಿಯುತವಾದ ನಗರವಾದ ಮಂಪುಗ. ಮೈ ಬೀಟ್ ಮೈ ಪ್ರೈಡ್. ನಮ್ಮ ಕುಟ್ಲದ ಪೊಲೀಸಿಗೆ 30,000 ಜನತಾ ಆಶೀರ್ವಾದ. ಡಾಕ್ಟರ್ ಹರ್ಷ, IPS. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಾಂಜಾ ಡ್ರಗ್ಸ್ ಅಂಚಿನ ಮಾದಕ ವಸ್ತುಲೆ ಮಾರನ ಜಾಲನ್ನು ಉಂತಾವುಡು ಪನ್ಪಿನ ನಿಲೆಯಲ್ಲಿ ಮೈ ಬೀಟ್ ಮೈ ಪ್ರೈಡ್ ನನಾತ್ ಬಲ ಕೊರಡು ಬಂದು 13 ಸೆಪ್ಟೆಂಬರ್ ಶುಕ್ರವಾರದಾನೆ ಕಾಂಡೆ 8 ಗಂಟೆಗೆ ಪೊಲೀಸ್ ಗ್ರೌಂಡ್ ಪೊಲೀಸ್ ಪೆರೇಡ್ ಕಾರ್ಯಕ್ರಮ ಆಯೋಜನೆ ಮಾಡ್ತೀರಿ. ಈ ಪೊರ್ತುಗು ಆರು ತುಳುಟು ಪಾತೆಯದ್ದು ತುಳು ಭಾಷೆಗೆ ಮಲ್ಲ ಗೌರವ ಕೊರಿಯಿರಿ. ಹೀಗೆ ಜನ ಮುಖಿಯಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಜನರ ಸಹಕಾರ ಅತಿ ಅಗತ್ಯ. ಈ ನಿಟ್ಟಿನಲ್ಲಿ ತಾವು ತೋರುತ್ತಿರುವ ಒಲವು, ತಮ್ಮ ಆಶೀರ್ವಾದ ನಮಗೆ ಬಹಳ ಮುಖ್ಯ ಅಂತ ನಾನು ಹೇಳ್ತಾ ಐ ಅಗೇನ್ ವಾಂಟ್ ಟು ಥ್ಯಾಂಕ್ ಈಚ್ ಒನ್ ಆಫ್ ದ ಸಿಟಿಜನ್ಸ್ ಆಫ್ ಮ್ಯಾಂಗ್ಳೂರ್ ಫಾರ್ ಹ್ಯಾವಿಂಗ್ ಎಕ್ಸ್ಟೆಂಡೆಡ್ ಎ ಹೋಲ್ ಹಾರ್ಟೆಡ್ ಸಪೋರ್ಟ್ ಫಾರ್ ಅವರ್ ಇನಿಷಿಯೇಟಿವ್ ಮೈ ಬೀಟ್ ಮೈ ಪ್ರೈಡ್. ದ ಬೇಸಿಕ್ ಆಬ್ಜೆಕ್ಟಿವ್ ಈಸ್ ಟು ರೋಪ್ ಇನ್ ಆಸ್ ಮೆನಿ ಸಿಟಿಜನ್ಸ್ ಆಸ್ ಪಾಸಿಬಲ್ ಇನ್ ಪೊಲೀಸಿಂಗ್ ದಿಸ್ ಸಿಟಿ. ವಿ ಹ್ಯಾವ್ ಬಿನ್ ಸಕ್ಸಸ್ಫುಲ್ ಇನ್ ರೋಪಿಂಗ್ 30,000 ಆಕ್ಟಿವ್ ಮೆಂಬರ್ಸ್ ಆಸ್ ಆಫ್ ಟುಡೇ. ದೇ ಆರ್ ಆಲ್ ಗೈಡಿಂಗ್ ಅಸ್, ಗಿವಿಂಗ್ ಅಸ್ ವೆರಿ ವ್ಯಾಲ್ಯೂಯಬಲ್ ಇನ್ಪುಟ್ಸ್ ಅಂಡ್ ಹ್ಯಾವ್ ಬಿನ್ ರೆಸ್ಪಾನ್ಸಿಬಲ್ ಫಾರ್ ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಮೆನಿ ಕ್ರೈಮ್ಸ್. ಆಸ್ ಅ ಟೋಕನ್ ಆಫ್ ರೆಸ್ಪಾನ್ಸ್ ರೆಸ್ಪೆಕ್ಟ್ ಟುಡೇ ವಿ ಆರ್ ಹಾನರಿಂಗ್ ಎ ಫ್ಯೂ ಆಫ್ ಅವರ್ ಸಿವಿಲಿಯನ್ ಬೀಟ್ ಮೆಂಬರ್ಸ್. ನಮ್ಮ ಒಂದು ಗೌರವದ ದ್ಯೋತಕವಾಗಿ ಈ ದಿನ ನಾವಿಲ್ಲಿ ಕೆಲವು ನಮ್ಮ ನಾಗರಿಕ ಸದಸ್ಯರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನ ಈ ಸದಸ್ಯರ ಸಂಖ್ಯೆ ಹೆಚ್ಚು ಹೆಚ್ಚಾಗಿ ಸುಮಾರು 2.5 ಲಕ್ಷ ಸದಸ್ಯರು ಇನ್ನು 2-3 ತಿಂಗಳ ಒಳಗಡೆ ನಮಗೆ ಆಗ್ತಾರೆ ಅಂತ ನಂಬಿಕೆ ನಮಗಿದೆ. ಆ ನಿಟ್ಟಿನಲ್ಲಿ ನಾವು ಸಾರ್ವಜನಿಕರೊಂದಿಗೆ ಸಂಪರ್ಕ ನಾವು ಬೆಳೆಸಿದ್ದೇವೆ. ಇಷ್ಟರಲ್ಲೇ ಒಂದು ಪೊಲೀಸ್ ಈ ನಮ್ಮ ಬೈ ಬೀಟ್ ಬೈ ಪ್ರೈಡ್ನ ಆ್ಯಪ್ ಸಹ ನಾವು ಉದ್ಘಾಟಿಸಲಿದ್ದೇವೆ. ಅದನ್ನು ಈಗಾಗಲೇ ಒಂದು ಟ್ರಯಲ್ ಮಾಡಿ ನೋಡಿದ್ದೇವೆ. ಅದಕ್ಕೆ ಸ್ವಲ್ಪ ತಾಂತ್ರಿಕವಾಗಿ ಇನ್ನೂ ಅದನ್ನು ರೋಬಸ್ಟ್ ಮಾಡಿ ಜನರ ಸಲಹೆ ಪಡೆದು ಆ್ಯಪ್ ಮಾಡಿದ್ರೆ ಡೈರೆಕ್ಟಾಗಿ ಯಾವಾಗ ಯಾರಿಗೆ ಟೈಮ್ ಇದೆ ಅಟ್ ದೇರ್ ಕನ್ವೀನಿಯನ್ಸ್ ದೇ ಕ್ಯಾನ್ ಕಮ್ ಅಂಡ್ ಪಾರ್ಟಿಸಿಪೇಟ್ ಇನ್ ದಿಸ್. ಹಾಗೇನೆ ನಮಗೆಲ್ಲ ಗೊತ್ತು, ಇನ್ನೊಂದು ಪ್ರಾಧಾನ್ಯತೆ ನಾವು ತೆಗೆದುಕೊಂಡಿದ್ದು ಈ ಮಾದಕ ವ್ಯಸನಿಗಳ ಒಂದು ಏನು ತೊಂದರೆ ಇದೆ ಇದನ್ನ ನಾವು ಸಂಪೂರ್ಣವಾಗಿ ಹೆಣೆ ಮುರಿ ಕಟ್ಟಿ ಇದನ್ನು ಮುಗಿಸ್ಬೇಕು ಅನ್ನೋ ಒಂದು ಅಚಲವಾದ ನಿರ್ಧಾರ ನಮ್ಮದು. ಇದಕ್ಕೆ ಕಟಿಬದ್ಧರಾಗಿ ತಾವುಗಳೆಲ್ಲ ಕೆಲಸ ಮಾಡಿದ್ದೀರಾ. ಇದರ ಒಂದು ಫಲಪ್ರದವಾಗಿ ಉಳ್ಳಾಲದಲ್ಲಿ ನಾವು ಮೇಜರಾಗಿ ಪ್ರಕರಣಗಳನ್ನ ಬೇಯಿಸಿದ್ದೇವೆ, ಸುರತ್ಕಲ್ ಠಾಣೆಗಳಲ್ಲಿ ಪ್ರಕರಣ ಬೇಯಿಸಿದ್ದೇವೆ, ಪೂರ್ವ ಠಾಣೆಯಲ್ಲಿ, ಕಾವೂರು ಠಾಣೆಯಲ್ಲಿ ಈ ರೀತಿ ಒಂದು ಸರಣಿ ಕೇಸ್ಗಳನ್ನ ಮಾಡಿದ್ದೇವೆ. ಆದರೆ ನಮ್ಮ ಉದ್ದೇಶ ಬರೀ ಕೇಸ್ ಮಾಡೋದಲ್ಲ, ನಾವು ಇದನ್ನ 2 ಅಂಗವಾಗಿ ನಾವು ತೆಗೆದುಕೊಂಡಿದ್ದೇವೆ. ಒಂದು, ಅಮಾಯಕ ಯುವಕರು ಯುವತಿಯರು ಯಾವುದೋ ಒಂದು ರೀತಿ ಇದರ ಸುಳಿಯಲ್ಲಿ ಬಂದು ಅದರ ದಾಸ್ಯಕ್ಕೆ ಒಳಗಾಗಿ ಅದರ ಅಡಿಕ್ಷನ್ ಅಲ್ಲಿದ್ರೆ ಅವ್ರನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು, ಈ ಪಿಡುಗಿನಿಂದ ಅವ್ರನ್ನ ಹೊರಗೆ ತೆಗಿಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಹಾಗಾಗಿ ನಾವು ಕ್ಯಾಂಪಸ್ ಕನೆಕ್ಟ್ ಅಂತ ಒಂದು ಇನಿಷಿಯೇಟಿವ್ ಮಾಡಿದ್ದೇವೆ. ಇಷ್ಟರಲ್ಲೇ ಅದರ ಒಂದು ಪೂರ್ಣ ಪ್ರಮಾಣದ ಉದ್ಘಾಟನೆಯನ್ನು ನಾವು ಮಾಡ್ತೇವೆ. ಇದರಲ್ಲಿ ಯುವ ಪೀಳಿಗೆಗೆ ನಾವು ಇದರಿಂದ ಆಗುವ ಒಂದು ತೊಂದರೆಗಳೇನಿದೆ ಮಾದಕ ವ್ಯಸನಗಳಿಂದ ಹೇಗೆ ಅವರ ಜೀವನ ಮಾತ್ರ ಅಲ್ಲ, ಅವರ ಕುಟುಂಬದ ಜೀವನ ಮಾತ್ರ ಅಲ್ಲ, ಈ ಇಡೀ ದೇಶದ ಭವಿಷ್ಯನೇ ಇದರಿಂದ ಸಂಕಷ್ಟಕ್ಕೀಡಾಗ್ತದೆ. ಇದು ಇಡೀ ದೇಶದ ಒಂದು ಆರ್ಥಿಕ ವ್ಯವಸ್ಥೆಗೆ ಇದು ಮಾರಕ ಅನ್ನೋ ಒಂದು ಸಂದೇಶ ಹೊತ್ತೊಯ್ದು ನಾವು ಪ್ರತಿ ಒಂದು ಶಿಕ್ಷಣ ಸಂಸ್ಥೆಯ ಬಾಗಿಲನ್ನು ನಾವೇ ಹೊಡೆದು ಅಲ್ಲಿರೋ ಪ್ರತಿಯೊಬ್ಬ ಯುವಕ ಯುವತಿ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಏನಿದ್ದಾರೆ ಅವ್ರಿಗೆ ವಿಚಾರ ತಿಳಿಸೋದು ಒಂದು ಭಾಗ. ಎರಡನೇದು ಈ ಅಮಾಯಕರನ್ನ ಈ ಪೀಳಿಗೆಗೆ ತಳ್ಳುತ್ತಿರುವ ಏನು ಡ್ರಗ್ಸ್ ಮಾಫಿಯಾ ಇದೆ,
ಇವರ ಬಗ್ಗೆ ಯಾವುದೇ ಮುಲಾಜಿಲ್ಲ. ಅವರು ಎಷ್ಟೇ ಪ್ರಭಾವಿಗಳಾದ್ರೂ ಎಲ್ಲಿಂದ ಕುತ್ಕೊಂಡು ಆಪರೇಟ್ ಮಾಡಿದ್ರು ನಾವು ಬಿಡಲ್ಲ. ಖಚಿತವಾಗಿ ತಂದು ಇವರಿಗೆ ಕಾನೂನು ರೀತಿ ಇವರ ಹೆಡೆ ಮುರೆ ಕಟ್ಟಿ ಇವರಿಗೆ ಏನು ಕಾನೂನಿನಲ್ಲಿ ಅವಕಾಶಗಳಿದೆ ಅದನ್ನು ನಾವು ಮಾಡ್ತೇವೆ. ಕೇಸ್ ಮಾಡಿ ಅರೆಸ್ಟ್ ಮಾಡಿ ಅಲ್ಲಿ ಕೈ ಬಿಡಲ್ಲ. ಅದನ್ನ ಪ್ರಾಪರ್ ಆದ ತನಿಖೆ ಮಾಡಿಸ್ತೇವೆ, ಪ್ರಾಪರ್ ಆದ ಚಾರ್ಜ್ ಶೀಟ್ ಮಾಡಿಸಿ ಈವನ್ ಟ್ರಯಲ್ ಸಹ ಮಾನಿಟರ್ ಮಾಡಕ್ಕೆ ಒಂದು ವಿಶೇಷವಾದ ಘಟಕ ನಾವು ಮಾಡಿದ್ದೇವೆ. ಯಾವುದೇ ಕಾರಣಕ್ಕೆ ಇವರು ನುಣುಚಕ್ಕೆ ನಾವು ಬಿಡಲ್ಲ. ಹಾಗೇನೆ ತಮ್ಮೆಲ್ಲರ ಮೂಲಕ ನಾನು ಸಂದೇಶ ಕೊಡ್ತಾ ಇದ್ದೇನೆ, ಇವರು ಒಂದು ಕೇಸ್ನಲ್ಲಿ ಫೇಲ್ ಆದ್ರೆ ಏನೋ ತಪ್ಪಿಸ್ಕೊಂಬಿಟ್ಟಿವಿ ಅನ್ನೋ ಒಂದು ಭ್ರಮೆಯಲ್ಲಿದ್ರೆ ಯಾರ್ಯಾರು ರಿಪೀಟ್ ಅಫೆಂಡರ್ಸ್ ಇದ್ದಾರೆ ಗೂಂಡಾ ಕಾಯ್ದೆಯಲ್ಲಿ ಉಗ್ರವಾದ ಕಠಿಣ ಕ್ರಮ ನಾವು ಮಾಡ್ತೇವೆ. ಎಲ್ಲೆಲ್ಲಿ ಅಗತ್ಯ ಇದೆ ನಾವು ಗೋಕಾ ಏನು ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರಿಮಿನಲ್ ಆಕ್ಟಿವಿಟೀಸ್, ಇದು ಅತಿ ಉಗ್ರವಾದ ಅತಿ ಕಠಿಣವಾದ ಕಾನೂನು ಕೇಂದ್ರ ಸರ್ಕಾರ ರೂಪಿಸಿದೆ, ಇದನ್ನ ಬಳಸೋದ್ರಲ್ಲಿ ಸಹ ನಾವು ಹಿಂಜರಿಯೋದಿಲ್ಲ. ಹಾಗಾಗಿ ಅಪರಾಧಿಗಳಿಗೆ ಸ್ಪಷ್ಟವಾಗಿ ನಾವು ತಿಳಿಸ್ತಾ ಇದ್ದೇನೆ, ಮಂಗಳೂರು ನಗರದ ಪ್ರತಿಯೊಬ್ಬ ಮಗುನೂ ಈ ನಗರದ ಆಸ್ತಿ, ದೇಶದ ಆಸ್ತಿ. ಅವರ ಭವಿಷ್ಯದೊಂದಿಗೆ ಚೆಲ್ಲಾಟ ಆಡಕ್ಕೆ ಯಾರೇ ಪ್ರಯತ್ನ ಪಟ್ಟರು ನಾವು ಬಿಡೋದಿಲ್ಲ. ಈ ದೇಶದ ಆಸ್ತಿನ, ಈ ದೇಶದ ಭವಿಷ್ಯನ ಯಾರಾದರೂ ಕೆಡಿಸಕ್ಕೆ ಪ್ರಯತ್ನ ಪಟ್ಟರೆ ಅವ್ರನ್ನ ನಾವು ಬಿಡೋದಿಲ್ಲ. ಕಾನೂನಿನಲ್ಲಿರೋ ಪ್ರತಿಯೊಂದು ಅವಕಾಶ ಬಳಸಿ ಅವ್ರನ್ನ ನಾವು ಸದೆ ಬಡಿತೇವೆ. ಹಾಗೇನೆ ತಮ್ಗೆಲ್ಲ ಗೊತ್ತಿದೆ ಈ ಅಪರಾಧ ಚರಿತ್ರೆ ಉಳ್ಳ ಈ ರೌಡಿ ಶೀಟರ್ಗಳು ಏನಿದ್ದಾರೆ ನಮ್ಮ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ. ನಾವೀಗಾಗಲೇ ಅವರೊಂದಿಗೆ ಒಂದು ಸಂವಾದ ನಡೆಸಿ ಸ್ಪಷ್ಟವಾಗಿ ಒಂದು ಸಂದೇಶ ಕೊಟ್ಟಿದ್ದೇವೆ, ನೀವು ಮಾರ್ಪಾಡಲು ಉದ್ದೇಶಿಸಿದ್ರೆ ನಾವು ಸಂಪೂರ್ಣವಾದ ಸಹಕಾರ ನಾವು ಕೊಡ್ತೇವೆ. ಇದಕ್ಕಾಗಿ ಆಶಾ ಕಿರಣ ಅಂತ ಒಂದು ಇನಿಷಿಯೇಟಿವ್ ಮಾಡಿ ಒಂದು ವಿಶೇಷ ಘಟಕ ಸ್ಥಾಪಿಸಿ ನಾನು ಈಗಾಗಲೇ ಸರ್ಕಾರದ ಬೇರೆ ಬೇರೆ ಏಜೆನ್ಸಿಗಳು, ಈಗ ನಮ್ಮ ಗೌರ್ಮೆಂಟ್ ITI ಕಾಲೇಜ್ನ ಪ್ರಿನ್ಸಿಪಲ್, ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಅಧಿಕಾರಿಗಳು, ಕೌಶಲ್ಯ ಕರ್ನಾಟಕದ ಅಧಿಕಾರಿಗಳು, ಸೆಂಟರ್ ಫಾರ್ ಆಂಟರ್ಪ್ರಿನರ್ಶಿಪ್ ಅಧಿಕಾರಿಗಳು ಎಲ್ಲ ಕರೆದು ಒಂದು ತಂಡ ನಾವು ರಚನೆ ಮಾಡಿಕೊಂಡು ಈಗಾಗಲೇ ಠಾಣಾವಾರು ಯಾವ ಯಾವ ರೌಡಿ ಶೀಟರು ಅವನ ಕುಟುಂಬ ಸದಸ್ಯರಿಗಾಗಲಿ ಅವನಿಗಾಗಲಿ ತಾನು ಬದುಕಲಿಕ್ಕೆ ಲೈವ್ಲಿಹುಡ್ಗೆ ಒಂದು ಆದಾಯ ಕಾನೂನು ರೀತಿ ಸರಿಯ ಆದಾಯ ರೂಪಿಸ್ಕೊಡಿ ಅಂತ ಬಂದು ನಮ್ಮಲ್ಲಿ ಅಪ್ರೋಚ್ ಆಗ್ತಾ ಇದ್ದಾರೆ. ಯಾರು ಅವರ ಇರುವಿಕೆಗಳ ಬಗ್ಗೆ ಒಂದು ವಾರದ ಎಲ್ಲಿ ಇರುವಿಕೆ ಎಲ್ಲಿದ್ದೆ ಏನ್ ಮಾಡಿದೆ ಈ ಚಟುವಟಿಕೆಗಳ ಬಗ್ಗೆ ಸ್ಪಷ್ಟವಾಗಿ ವೆರಿಫೈಯಬಲ್ ಮಾಹಿತಿ ನೀಡ್ತಾ ಇದ್ದಾರೆ. ನಾವು ಅವರಿಗೆ ಸಹಾಯ ಹಸ್ತ ಚಾಚಿ ಈಗಾಗಲೇ ಹಲವಾರು ತರಬೇತಿಗಳನ್ನ ಸ್ಟಾರ್ಟ್ ಮಾಡಲಿಕ್ಕೆ ಈಗಾಗಲೇ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ಕೊಟ್ಟಿದ್ದೀವಿ. ಈ ತಿಂಗಳ ಕೊನೆಯಷ್ಟೊತ್ತಿಗೆ ಫಸ್ಟ್ ಬ್ಯಾಚ್ನ ತರಬೇತಿ ಸಹ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಇದರಲ್ಲಿ ಯಾರು ಶೈಕ್ಷಣಿಕ ಕ್ವಾಲಿಫಿಕೇಶನ್ ಕಡಿಮೆ ಇದೆ ಅಂಥವ್ರಿಗೆ ಈ ಡೈರೆಕ್ಟ್ ಡಿಮಾಂಡ್ ವೆಲ್ಡಿಂಗು ಈ ಥರದ ಕೋರ್ಸ್ಗಳಲ್ಲಿ ಸುಧಾರಣೆ ಇಮಿಡಿಯೇಟ್ಲಿ ಗೆಟ್ ಅಬ್ಸಾರ್ಬ್ಡ್ ಆ ಥರದ ಕೋರ್ಸ್ ಮಾಡಿಸ್ತಿದ್ದೀವಿ. ಹೂವರ್ ಈಸ್ ಎಜುಕೇಟೆಡ್ ಆ್ಯಂಡ್ ಆ್ಯಸ್ ಅಡಿಕ್ಯುಯೇಟ್ ಕ್ವಾಲಿಫಿಕೇಷನ್ಸ್ ವಿ ಆರ್ ಟ್ರೈಂಗ್ ಟು ಗೆಟ್ ದಮ್ ಟ್ರೈನ್ಡ್ ಇನ್ IT ಸ್ಕಿಲ್ಸ್ ಸೊ ದಟ್ ದೇ ಕ್ಯಾನ್ ಬಿ ಅಬ್ಸಾರ್ಬ್ಡ್ ಇನ್ ಸಾಫ್ಟ್ವೇರ್ ಇಂಡಸ್ಟ್ರಿ. ಆಲ್ಸೋ ವಿ ಆರ್ ಟ್ರೈಂಗ್ ಟು ಗೆಟ್ ದಮ್ ಟ್ರೈನ್ಡ್ ಇನ್ ಬೇಸಿಕ್ಸ್ ಆಫ್ ಅಕೌಂಟಿಂಗ್ ಆ್ಯಂಡ್ ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಲೈಕ್ ಟ್ಯಾಲಿ ಸೊ ದಟ್ ದೇ ಕ್ಯಾನ್ ಗೆಟ್ ಪ್ಲೇಸ್ಡ್ ಇನ್ ವೇರಿಯಸ್ ಕಾರ್ಪೊರೇಟ್ ಸ್ಟ್ರಕ್ಚರ್ಸ್. ಹಾಗಾಗಿ ಇದರ ಲಾಭ ಪಡೆದು ಯಾರ್ಯಾರು ಮಾರ್ಪಾಟಾಗ್ತಾರೆ ಅವ್ರನ್ನೆಲ್ಲ ಸಮಾಜದ ಮುಖ್ಯವಾಹಿನಿಗೆ ತರೋದ್ರಲ್ಲಿ ಪೊಲೀಸ್ ಇಲಾಖೆ 100% ಅವರ ಜೊತೆ ಇದೆ. ಅದು ಬಿಟ್ಟು ಇಲ್ಲ ನಾನು ಕ್ರೈಮೇ ನನ್ನ ಕೆಲಸ, ನನಗೆ ಯಾವುದೇ ಲೀಗಲ್ ಆದಾಯ ಇದ್ರೂ ಬಿಡಲ್ಲ, ಕ್ರೈಮೇ ಮಾಡ್ತೀವಿ ಅಂದವ್ರಿಗೆ ನಾವು ಯಾವುದೇ ಕಾರಣಕ್ಕೆ ಮುಲಾಜು ತೋರಿಸ್ದಲೇ ಅವರ ಮೇಲೆ ಸಂಪೂರ್ಣ ಹತ್ತಿರ ಕಣ್ಣು ನಾವು ಇಟ್ಟಿದ್ದೇವೆ. ಯಾವುದೇ ಕ್ರೈಮ್ ಮಾಡಿದ್ರು ನಾವು ಅವ್ರನ್ನ ಆ ಕೂಡಲೇ ಕಾನೂನಿನ ಕ್ರಮಕ್ಕೆ ನಾವು ಅವ್ರನ್ನ ಒಳಪಡಿಸ್ತೇವೆ. ಅವ್ರನ್ನ ತಾರ್ಕಿಕವಾದ ಅಂತ್ಯ, ಕಾನೂನಿನಲ್ಲಿ ಏನು ತಾರ್ಕಿಕವಾದ ಅಂತ್ಯ ಇದೆ ಅದಕ್ಕೆ ತಗೊಂಡು ಹೋಗೋವರೆಗೂ ನಾವು ಪೊಲೀಸ್ ಇಲಾಖೆಯಲ್ಲಿ ನಾವು ವಿರಮಿಸುವುದಿಲ್ಲ. ಹಾಗೆ ನನ್ನ ನೆಚ್ಚಿನ ನಮ್ಮ ಪೊಲೀಸ್ ಸಿಬ್ಬಂದಿ ತಮ್ಮ ಒಂದು ಕಲ್ಯಾಣಕ್ಕಾಗಿ ನಾವು ಬಹಳ ಆಲೋಚನೆಗಳನ್ನ ಮಾಡಿದ್ದೇವೆ. ಈಗಾಗಲೇ ತಾವು ನೋಡಿದ್ದೀರಾ ನಾವು ವಾಟ್ಸಪ್ನಲ್ಲಿ ಸಾಕಷ್ಟು ಮೆಸೇಜ್ಗಳನ್ನ ಕಳಿಸಿದ್ದೇವೆ. ಪ್ರಮುಖವಾಗಿ ತಮ್ಮ ಏನು ಅಡ್ಮಿನಿಸ್ಟ್ರೇಟಿವ್ ಕೆಲಸಗಳಿದೆ ಅದು ಸ್ಟ್ರೀಮ್ ಲೈನ್ ಆಗೋ ಥರ ನಾವೀಗಾಗಲೇ ಒಂದು ವಿಶೇಷವಾದ ಇಮೇಲ್ ID ತಮಗೆ ಕೊಟ್ಟಿದ್ದೇವೆ. ಯಾರೇ ಅದಕ್ಕೆ ತಮ್ಮ ಕೆಲಸಗಳು
ಲೀವ್ ಸ್ಯಾಂಕ್ಷನ್ ಆಗಿಲ್ಲ, ಎನ್ಕ್ಯಾಶ್ಮೆಂಟ್ ಆಗಿಲ್ಲ, ನಿಮಗೆ ಸಿಗಬೇಕಾದ ಪ್ರಮೋಷನ್ ಸಿಕ್ಕಿಲ್ಲ, ಇಂಕ್ರಿಮೆಂಟ್ ಸಿಕ್ಕಿಲ್ಲ, ಏನೇ ವಿಚಾರ ಕಳಿಸಿದ್ರು ಮೂರು ವರ್ಕಿಂಗ್ ಡೇಸ್ ತ್ರೀ ವರ್ಕಿಂಗ್ ಡೇಸ್ ಒಳಗೆ ನಾವು ಶಾರ್ಟ್ ಔಟ್ ಮಾಡಿ ರಿವರ್ಸ್ ನಿಮಗೆ ಆದೇಶದ ಪ್ರತಿ ಸಹ ನಾವು ಇಮೇಲ್ ನಲ್ಲಿ ವಾಪಸ್ ಕಳಿಸೋ ವ್ಯವಸ್ಥೆ ನಾವು ಮಾಡಿದ್ದೇವೆ. ಹಾಗಾಗಿ ಯಾರು ಯಾವುದೇ ಕಚೇರಿನ ಅಲ್ಲಾಡೋ ಅಗತ್ಯ ಇಲ್ಲ. ತಮ್ಮ ಯಾವುದೇ ತೊಂದರೆ ಇರಲಿ ಅದನ್ನ ನಾವೇನು ಈಗಾಗಲೇ ನಿಮ್ಗೆ ಇಮೇಲ್ ಐಡಿ ಕಳಿಸಿದ್ದೀವಿ, ಗ್ರೀವೆನ್ಸಸ್ .cpmangalore@gmail.com ಸರಿಯಾದ ಇಮೇಲ್ ಐಡಿ ಸಹ ನಾವು ವಿವರವಾಗಿ ವಿತ್ ಸ್ಪೆಲ್ಲಿಂಗ್ಸ್ ನಿಮಗೆ ಕಳಿಸ್ಕೊಟ್ಟಿದ್ದೇವೆ. ಅದನ್ನ ಅದರಲ್ಲಿ ತಾವು ಮೇಲ್ ಮಾಡಿದ್ರೆ ಮೂರು ವರ್ಕಿಂಗ್ ಡೇಸ್ ಒಳಗಡೆ ನಾವು ಶಾರ್ಟ್ ಔಟ್ ಮಾಡಿಸ್ಕೊಡ್ತೇವೆ. ಮೂರು ವರ್ಕಿಂಗ್ ಡೇಸ್ ಒಳಗೆ ಮಾಡಲಿಲ್ಲ ಅಂದ್ರೆ ಆ ಸಂಬಂಧಪಟ್ಟ ಯಾರು ಮಿನಿಸ್ಟೀರಿಯಲ್ ಸ್ಟಾಫ್ ಆಗಲಿ ಅಧಿಕಾರಿಗಳಿದ್ದಾರೆ ಅವ್ರನ್ನ ಹೊಣೆಗಾರನಾಗಿ ಮಾಡಿ ಅವರ ಮೇಲೆ ನಾವು ಕ್ರಮ ಜರುಗಿಸೋರಿದ್ದೇವೆ. ಇದು ಮೊದಲನೇ ಹಂತ. ಎರಡನೇ ಹಂತ, ಹೌಸಿಂಗ್ ಬಗ್ಗೆ ನಾವು ವಿಶೇಷ ಕಾಳಜಿ ವಹಿಸಿದ್ದೇವೆ. ನಿನ್ನೆ ತಾನೇ ನಾನು ಶಕ್ತಿನಗರ ನಮ್ಮ ಕಂಕನಾಡಿ ಠಾಣೆ ವ್ಯಾಪ್ತಿಯ ಶಕ್ತಿನಗರದಲ್ಲಿ ನಾನು ಬಂದು ನೋಡಿದೆ. ವಸತಿ ಗೃಹಗಳು ಬಹಳ ಶಿಥಿಲಗೊಂಡು ಈ ಮಳೆಯಲ್ಲಿ ಈಗಲೂ ಆಗಲೂ ಏನಾದರೂ ಒಂದು ದುರ್ಘಟನೆ ಆಗ್ಬಿಡ್ಬೋದು ಅನ್ನೋ ಒಂದು ಭಾವನೆ ನನಗೆ ಬಂದು ಹೊಸದಾಗಿ ಕಟ್ಟಿದ್ದ ಅದು ಇನಾಗ್ರೇಷನ್ಗೆ ಸಹ ನಾವು ಕಾಯಲಿಲ್ಲ. ಅದಕ್ಕೆ ಹೂ ಕಟ್ಟಿ ಟೇಪ್ ಕಟ್ ಮಾಡಬೇಕು ಆ ಉದ್ದೇಶಕ್ಕೆ ಸಹ ನಾವು ಕಾಯಲಿಲ್ಲ. ಇಮ್ಮಿಡಿಯೇಟ್ ಆಗಿ ನಮ್ಮ ಸಿಬ್ಬಂದಿಯ ಒಂದು ನೋವುಗಳಿಗೆ ಸ್ಪಂದಿಸಿ ಅದೇ ಸಾಯಂಕಾಲ ನಾನು ಅವ್ರಿಗೆ ಮನೆಗಳನ್ನ ಅಲರ್ಟ್ ಮಾಡಿಸಿ ಅವ್ರನ್ನ ಶಿಫ್ಟ್ ಮಾಡಿಸಿದ್ರು. ಹಾಗಾಗಿ ನಮ್ಮ ಕಲ್ಯಾಣ ನಮಗೆ ಬಹಳ ಬಹಳ ಪ್ರಮುಖ, ಬಹಳ ಮುಖ್ಯ. ಅದೇ ರೀತಿ ಇದರಲ್ಲಿ ಹಲವಾರು ಸಿಬ್ಬಂದಿಗೆ ವರ್ಗಾವಣೆ ಕುರಿತಾದ ಅರ್ಜಿಗಳು ನನಗೆ ಬರ್ತಾ ಇದೆ. ನನಗೆ ಅರ್ಥ ಆಗ್ತದೆ, ಈಗ ರಿಕ್ರೂಟ್ಮೆಂಟ್ ಆದಾಗ ಹಲವಾರು ಸಿಬ್ಬಂದಿಗಳು ಉತ್ತರ ಕರ್ನಾಟಕದಿಂದ ಬೇರೆ ಬೇರೆ ಕಡೆಯಿಂದ ತಾವು ಬಂದು ಇಲ್ಲಿ ಆಯ್ಕೆ ಆಗಿದ್ದೀರಾ. ಕರ್ನಾಟಕ ಒಂದೇ ರಾಜ್ಯ, ಉತ್ತರ ಕರ್ನಾಟಕ ಬೇರೆ ಅಲ್ಲ, ಕರಾವಳಿ ಬೇರೆ ಅಲ್ಲ, ಮಲ್ನಾಡು ಬೇರೆ ಅಲ್ಲ, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು. ಹಾಗಾಗಿ ತಾವು ಇಲ್ಲಿನ ಸಂಪ್ರದಾಯಗಳನ್ನ ಕಲಿತು, ಭಾಷೆಯನ್ನ ಕಲಿತು, ಇಲ್ಲಿನ ಆಚರಣೆಗಳನ್ನ ತಿಳ್ಕೊಂಡು ದಯಮಾಡಿ ನಮ್ಮ ಕುಡ್ಲದ ಸಂಪ್ರದಾಯ ರಿವಾಜುಗಳನ್ನ ಕಲಿತು ಇಲ್ಲಿನ ತುಳುನಾಡಿನ ಸಂಪ್ರದಾಯಗಳನ್ನ ತಾವು ಅರ್ಥ ಮಾಡಿಕೊಂಡು ಜನಗಳಿಗೆ ಹತ್ತಿರವಾಗಿ ತಾವು ಕೆಲಸ ಮಾಡ್ತೀರಾ ಅಂತ ನಾನು ನಂಬಿದ್ದೇನೆ. ಎಲ್ಲಿ ಅನ್ಅವಾರ್ಡಬಲ್ ಬಹಳ ಸಾಧ್ಯನೇ ಇಲ್ಲ ಅನ್ನೋವಂಥ ಕೇಸುಗಳನ್ನ ಡೆಫಿನೆಟ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಮಾನವೀಯ ನೆಲೆಯಲ್ಲಿ ನಾವು ಯಾವುದನ್ನು ಕನ್ಸಿಡರ್ ಮಾಡಬೇಕು ನಾವು ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ತೇವೆ. ಹಾಗಾಗಿ ಅದ್ರ ಬಗ್ಗೆ ಯಾವುದೇ ಕಾಳಜಿ ಬೇಡ. ಹಾಗೇನೆ ತಮ್ಮ ಮಕ್ಕಳ ಕಲ್ಯಾಣಕ್ಕಾಗಿ ಅವರ ಎಜುಕೇಷನ್ ರಿಲೇಟೆಡ್ ನಾವು ಸಾಕಷ್ಟು ಯೋಜನೆಗಳನ್ನ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಒಂದು ಡೇಟಾಬೇಸ್ ನಮಗೆ ಕಳಿಸ್ಕೊಟ್ಟಿದ್ದೇನೆ, ಯಾರ್ಯಾರು ತುಂಬಿ ಕಳಿಸ್ಕೊಡ್ತೀರಾ. ವಿಶೇಷವಾಗಿ ಅವ್ರಿಗೆ ಕೆರಿಯರ್ ಕೌನ್ಸಿಲಿಂಗ್, ಮಕ್ಳಿಗೆ ಏನಾಗ್ತದೆ ಪೊಲೀಸ್ ಮಕ್ಕಳಿಗೆ ಆ ತಂದೆ ಆಗಲಿ ತಾಯಿ ಆಗಲಿ ಪೊಲೀಸ್ನಲ್ಲಿದ್ದರೆ ಸಮಯ ತಾವು ನೀಡೋ ಸಮಯ ಬಹಳ ಕಡಿಮೆ ಇರ್ತದೆ ಅವ್ರಿಗೆ. ಹಾಗಾಗಿ ಅವ್ರಿಗೆ 10th ಆದ್ಮೇಲೆ ನಾನು ಮುಂದೆ ಏನು ಮಾಡಬೇಕು, 2nd PUC ಆದ್ಮೇಲೆ ಮುಂದೆ ಏನು ಮಾಡಬೇಕು, ಇದ್ರ ಪರಿಕಲ್ಪನೆ ಕಷ್ಟ ಆಗ್ತದೆ. ಹಾಗಾಗಿ ವ್ಯವಸ್ಥಿತವಾದ ಕೆರಿಯರ್ ಕೌನ್ಸಿಲಿಂಗ್ ಮಾಡಿಸೋ ಉದ್ದೇಶ ನಾವು ಇಟ್ಟಿದ್ದೇವೆ. ಹಾಗೇನೆ IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆಗಳಿಗಾಗಲಿ IIM ಹೇಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಹೇಗೆ ಎದುರಿಸಬೇಕು. ಪೊಲೀಸ್ ಮಕ್ಕಳು ಅಂದ್ರೆ ಅವರು ಈ ದೇಶದ ಮುಂಚೂಣಿಯಲ್ಲಿ ಸತ್ಪ್ರಜೆಗಳಾಗಿ ರೂಪುಗೊಂಡು ಉಳಿದ ಎಲ್ಲರಿಗೂ ಮಾದರಿ ಆಗಬೇಕು. ಆ ಒಂದು ದಿಶೆಯಲ್ಲಿ ನಾವು ಹಲವಾರು ಯೋಜನೆಗಳನ್ನ ನಾವು ಈಗಾಗಲೇ ಹಮ್ಮಿಕೊಂಡಿದ್ದೇವೆ. ಮುಂಬರುವ ದಿನಗಳಲ್ಲಿ ಅದರ ಲಾಭ ತಾವೆಲ್ಲ ಪಡಿತೀರಂತ ನಾನು ನಂಬಿದ್ದೇನೆ. ಹಾಗೇನೆ ನಾನು ಹೇಳ್ತಿದ್ದೇನೆ, ನಾನು ಬಾಯಿ ಮಾತಿಗೋಸ್ಕರ ಇದು ಒಂದು ಕುಟುಂಬ ಅಂತ ಹೇಳ್ತಿಲ್ಲ. ನೀವೆಲ್ಲ ನನ್ನ ಕುಟುಂಬದ ಸದಸ್ಯರು ಅಂತ ಮನದಾಳದಿಂದ ಭಾವಿಸಿರುವ ಮನುಷ್ಯ ನಾನು. ನನ್ನ ಕಚೇರಿಯ ಬಾಗಿಲುಗಳು ಯಾವಾಗಲೂ ತಮಗಾಗಿ ತೆರೆದಿದೆ. ನಾವು ಯಾವುದೇ ವಿಚಾರ ಹೇಳಲು ಬಯಸಿದ್ರೆ ಯಾವುದೇ ಹೆಸಿಟೇಷನ್ ಬೇಡ. ನಾನು ಹೇಳಂತಲ್ಲ, ತಾವು PC ನಾನು PC, ಈ ಇಬ್ರು PCಗಳ ಮಧ್ಯೆ ಯಾವುದೇ ಗ್ಯಾಪ್ ಬೇಡ. ಅರ್ಥಾಯ್ತಲ್ಲ, ನಮ್ಮ ಅಧಿಕಾರಿ ಮಿತ್ರರಿಗೂ ನಾನು ಅದೇ ಹೇಳಿದ್ದೀನಿ, ಈ ಇಬ್ರು PCಗಳ ಮಧ್ಯೆ ಯಾವುದೇ ಗ್ಯಾಪ್ ಬೇಡ. ಯಾವುದೇ ತೊಂದರೆ ಇದ್ರು ನಮಗೆ ನೇರವಾಗಿ ತಿಳಿಸಿ ನಾವಿಬ್ಬರು ಜೊತೆಗೆ ಕೆಲಸ ಮಾಡಿ ಒಂದು ಸಶಕ್ತ ಭಾರತನ ನಾವು ರೂಪಿಸೋಣ. ಹಾಗೇನೆ ಮಂಗಳೂರು ನಗರದ ಎಲ್ಲ ನಾಗರಿಕರು ನಮಗೆ ವಿಶೇಷವಾಗಿ ಬೆನ್ನು ತಟ್ಟಿದ್ದಾರೆ, ನಮಗೆ ಆಶೀರ್ವಾದ ಮಾಡಿದ್ದಾರೆ.
ನಾನು ಸಹ ನಾನೀಗ ಏನು ಹೇಳ್ತೇನೆ ಅದನ್ನು ಪ್ರತಿಪಾದಿಸುವ ರೀತಿಯಲ್ಲಿ ಇಲ್ಲಿನ ಸಂಪ್ರದಾಯಗಳನ್ನ ಇಲ್ಲಿನ ಭಾಷೆನ ಕಲಿಯೋ ಒಂದು ನಿಟ್ಟಿನಲ್ಲಿ ವಿಶೇಷವಾದ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೇವೆ. ಈ ದಿನದ ಕವಾಯತನ್ನು ವಿಶೇಷವಾದ ಆಶೀರ್ವದಿಸಿದ ಮಂಗಳೂರು ಪೊಲೀಸ್ ದಕ್ಷಿಣ ಒಟ್ಟಿಗೂ ಪ್ರತಿ ಹೆಜ್ಜೆಗಳ ಜೊತೆಯಾದ ತಿಪ್ಪನ ತುಳುನಾಡದ ನಿನ್ನ ಪೂರ ಅಣ್ಣ ತಮ್ಮಂದಿರಿಗೆ ಬೊಕ್ಕ ಅಕ್ಕ ತಂಗಿರ ನಕ್ಲೇನ ನಿನ್ನ ಉಡುಲ್ ಜಿಂಜಿನ ಸೊಲ್ಮೇಲೆ ನಿಕ್ಲೇನ ಬೆಂಬಲಾಡು ಕುಡ್ಲನ ಜಗತ್ತೋಡ ಅತ್ಯಂತ ಶಾಂತಿಯುತವಾಯಿನ ನಗರನ್ ವಾಯ್ದ ಮಲ್ಪುಗ ಸೊಲ್ಮೇಲೆ. ಜೈ ಹಿಂದ್, ಜೈ ಕರ್ನಾಟಕ.